100% ಸೋಲಿಸಿ ಮನೆಗೆ ಕಳುಹಿಸುವುದು ನಿಜ, ಸಂಸದ ಎಸ್ ಮುನಿಸ್ವಾಮಿ ಹೇಳಿಕೆ. ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಯಾಗಿ ಮುಂದಿನ ಚುನಾವಣೆಗೆ ಕ್ಷೇತ್ರ ಹುಡುಕಾಟದಲ್ಲಿ ತೊಡಗಿರುವುದು ನಿಜಕ್ಕೂ ಶೋಚನೀಯ. ಕೋಲಾರಕ್ಕೆ ಒಂದಲ್ಲ 10 ಬಾರಿ ಬೇಕಾದರೂ ಬರಲಿ, ಸಿದ್ದರಾಮಯ್ಯ ಅವರನ್ನು 100% ಸೋಲಿಸಿ ಮನೆಗೆ ಕಳುಹಿಸುವುದು ನಿಜ ಎಂದು ಸಂಸದ ಎಸ್ ಮುನಿಸ್ವಾಮಿ ಅವರು ಹೇಳಿದರು. ನಗರದಲ್ಲಿ ಮಾಧ್ಯಮದೊರೊಂದಿಗೆ ಮಾತನಾಡಿದ ಅವರು, ತಮ್ಮ ಸ್ವಕ್ಷೇತ್ರ ವರ್ಣಾದಲ್ಲಿಯೇ ಸಿದ್ದರಾಮಯ್ಯ ಗೆಲ್ಲಲು ಸಾಧ್ಯವಾಗಲಿಲ್ಲ. ಬಾದಾಮಿ ಕ್ಷೇತ್ರದಲ್ಲಿ 1,300 ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಇನ್ನು ಮಾಜಿ ಮುಖ್ಯಮಂತ್ರಿಯಾಗಿ ಸ್ವಕ್ಷೇತ್ರದಲ್ಲಿ ಹಾಗೂ ಬಾದಾಮಿ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ. ಇದರಿಂದ ಜನರೂ ಬೇಸತ್ತಿದ್ದಾರೆ. ಕೋಲಾರ ಜಿಲ್ಲೆಯ ಕೆಲ ನಾಯಕರು ಮಾತ್ರ ಸೋಲುವ ಭಯದಿಂದ ಸಿದ್ದರಾಮಯ್ಯರವರನ್ನ ಕೋಲಾರಕ್ಕೆ ಕರೆಯುತ್ತಿದ್ದಾರೆ. ನಿನ್ನೆ ಸಿದ್ದರಾಮಯ್ಯ ಕೋಲಾರಕ ಕ್ಷೇತ್ರಕ್ಕೆ ಬಂದಾಗ ಘಟಬಂಧನ್ನ ಕೆಲ ನಾಯಕರೇ ಬಂದಿರಲಿಲ್ಲ. ಕೆಎಚ್ ಮುನಿಯಪ್ಪ, ಕೆಜಿಎಫ್ ಕ್ಷೇತ್ರದ ಶಾಸಕಿ ರೂಪಕಲಾ ಹಾಗೂ ಮುಳುಬಾಗಿಲಿನ ಕೊತ್ತೂರು ಮಂಜುನಾಥ್ ಸಹ ಸಿದ್ದರಾಮಯ್ಯ ಜೊತೆ ಬಂದಿಲ್ಲ. ಘಟಬಂಧನ್ ನಾಯಕರು ಇಷ್ಟು ದಿನ ಕೊತ್ತೂರು ಮಂಜುನಾಥ್ಗೆ ಟಿಕೆಟ್ ಕೊಡುತ್ತೇವೆ ಎಂದು ಹೇಳಿ ಈಗ ಮೋಸ ಮಾಡುತ್ತಿದ್ದಾರೆ. ಸೋಲುವ ಭಯದಿಂದ ಯಾರೋ ಕೆಲವರು ಮಾತ್ರ ಸಿದ್ದರಾಮಯ್ಯ ಜೊತೆ ಹೆಜ್ಜೆ ಹಾಕಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತವರು ಅವರು ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಕಾನ್ಸ್ಟೆನ್ಸಿಗಳನ್ನ ಹುಡುಕ್ತಾ ಇರ್ತಕ್ಕಂಥವರು ನಿಜಕ್ಕೂ ಒಂಥರ ಶೋಚನೀಯ. ಮಕ್ಕಳಿಗೊಂಥರ, ಜನಕ್ಕೂ ಒಂಥರ ಇದ್ರ ಬಗ್ಗೆ ಏನಪ್ಪ ಇವರು, ಈ ಚಾಮುಂಡೇಶ್ವರಿ ಕ್ಷೇತ್ರ ಅವರು ಅವ್ರ ಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿದ್ದು ಆ ಕ್ಷೇತ್ರದಲ್ಲೇ ಅವ್ರು ಗೆಲ್ಲಕ್ಕಾಗಿಲ್ಲ. ಬಾದಾಮಿಗೆ ಹೋದರು, ಬಾದಾಮಿಯಲ್ಲೂ ಏನೂ ಕೆಲಸ ಮಾಡಿಲ್ಲ. ಅಲ್ಲಿ ಜನಗಳು ನಿರುತ್ಸಾಹ ಇವರು ವಿಷಯದಲ್ಲಿ. ಏನೋ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಏನೇನೋ ಕೆಲಸ ಮಾಡ್ತಾರೆ ಅಂತೇಳಿ ಆಸೆಗಳು ಇಟ್ಕೊಂಡು ಬಾದಾಮಿಯಲ್ಲೂ ಗೆಲ್ಲಿಸ್ಕೊಟ್ರು. ಅದು ಕಡಿಮೆ ಮತಗಳು 1,300 ಓಟಲ್ಲಿ. ಈಗ ಏನು ಸಿದ್ದರಾಮಯ್ಯನವ್ರು ಕೋಲಾರಕ್ಕೆ ಬಂದಿದ್ದಾರೆ, ಇನ್ನೂ 10 ಸಲ ಬರಲಿ 50 ಸಲ ಬರಲಿ ಅವ್ರನ್ನ ನೋಡಿ ಭಯ ಬೀಳೋಂಥ ಜನ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಾರೂ ಇಲ್ಲ. 100% ಅವ್ರನ್ನ ಸೋಲಿಸಿ ಮನೆ ಕಳಿಸೋದಂತೂ 100% ನಿಜ. ಅವರಲ್ಲೇ ಪಕ್ಷದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು, ಒಳಜಗಳು ಇವೆಲ್ಲ ಏನೇನಿದ್ದಾವೆ. ಮತ್ತು ಬಾದಾಮಿಯಲ್ಲಿ ಅವರು ಏನು ಕೆಲಸಗಳು ಮಾಡಿದ್ದಾರೆ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದ್ದಾರೆ, ವರ್ಣಾದಲ್ಲಿ ಏನು ಕೆಲಸ ಮಾಡಿದ್ದಾರೆ, ಯಾವ ರೀತಿ ಕೆಲಸ ಮಾಡಿದ್ದಾರೆ, ಇದನ್ನೆಲ್ಲ ರಾಜ್ಯದ ಜನತೆಗೆ ಗೊತ್ತಿರ್ತಕ್ಕಂಥ ಇರೋದ್ರಿಂದ ಅವ್ರು ಏನೇ ಪೇಪರ್ಲಾಗಿ ಹಾಕಿದ್ರು ಇಲ್ಲಿ ಯಾರ ಕೆಲವರು ಲೀಡರ್ಗಳು ನಾವು ಸೋತೋತೀರಿ ಅಂತೇಳಿ MLAಗಳು ಇವರು ಸಿದ್ದರಾಮಯ್ಯನವ್ರು ಬಂದರೆ ಗೆದ್ದುಬಿಡ್ತೀರಿ ನಾವೆಲ್ಲ ಅಂತೇಳಿ ಅವ್ರನ್ನ ಕರೆಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಿನ್ನೆ ನೋಡಿದ್ದೀರಿ, ಒಂದು ಬಣ ಬಂದೇ ಇಲ್ಲ. KJP ಶಾಸಕರು ಬಂದಿರಲಿಲ್ಲ, ಎಕ್ಸ್ MP ಅವರು ಬಂದಿರಲಿಲ್ಲ. ಮತ್ತು ಇಲ್ಲಿ ಮೊದಲನೇದಾಗಿ ಮುಳುಬಾಗಿಲ ಕೊತ್ತೂರು ಮಂಜಣ್ಣವ್ರಿಗೆ ಇವರೆಲ್ಲರೂ ಸೇರಿ, ಈ ಬಣ ಏನಿತ್ತು ಇವ್ರ ಟೀಮು ನಿನ್ನೆ ಸಿದ್ದರಾಮಯ್ಯನವ್ರನ್ನ ಕರ್ಕೊಂಬಂದಿದ್ದ ಟೀಮು ಕೊತ್ತೂರು ಮಂಜಣ್ಣವ್ರ ಕೈನಲ್ಲಿ ನೀನು ಕೋಲಾರ ಅಭ್ಯರ್ಥಿ, ನೀನು ಕೋಲಾರ ಅಭ್ಯರ್ಥಿ ಅಂತ ಹೇಳಿ ಮೋಸ ಮಾಡಿರ್ತಕ್ಕಂಥವ್ರು ಇಡೀ ಜನತೆಗೆ ಗೊತ್ತಿರ್ತಕ್ಕಂಥ ವಿಷಯ. ಅವರೂ ನಿನ್ನೆ ಬಂದಿದ್ದೀನಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರವರು ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇವ್ರನ್ನ ಕರ್ಕೊಂಬಂದು ಇಲ್ಲಿ ಕ್ಷೇತ್ರದಲ್ಲಿ 10 ರೌಂಡಲ್ಲ 20 ರೌಂಡಾಗಲಿ ಅವ್ರೇನು ಸೀತಿ ಬೆಟ್ಟಕ್ಕೆ ಹೋಗಿದ್ರು, ಸೀತಿ ಬೆಟ್ಟ ಡೆವಲಪ್ಮೆಂಟ್ ಮಾಡೋದಕ್ಕೆ ಹಣ ತಂದಿರೋದು ನಾವೇ, ನಮ್ಮ ಸರ್ಕಾರದಲ್ಲೇ ಹಣ ತಂದು ಅಂತಂದ್ರೆ 3 ಕೋಟಿ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥವ್ರು. ಅವರೇನು ಕೆರೆನ್ ನೋಡಕ್ಕೆ ಹೋಗಿದ್ರು, ಕೆರೆನ್ ಡೆವಲಪ್ಮೆಂಟ್ ಶಾಲಾ ಮಕ್ಕಳ ಕೊಠಡಿಗಳಿಗೆ 140 ಕೊಠಡಿಗಳಿಗೆ ಹತ್ತಿರ 19 ಕೋಟಿ ಕೊಟ್ಟಿರ್ತಕ್ಕಂಥವ್ರು ಇರ್ಬೋದು. ಇವತ್ತು ಶ್ರೀನಿವಾಸ್ಪುರಕ್ಕೆ ಬೈಪಾಸ್ ರೋಡ್ ಕೊಟ್ಟಿರ್ತಕ್ಕಂಥವ್ರು ಇರ್ಬೋದು, ಚಿಂತಾಮಣಿಗೆ ಬೈಪಾಸ್ ರೋಡ್ ಕೊಟ್ಟಿರ್ತಕ್ಕಂಥವ್ರು ಇರ್ಬೋದು, ಮುಳುಬಾಗಿಲಿಂದ ಬಿಕೋಟೆಗೆ ಕೊಟ್ಟಿರ್ತಕ್ಕಂಥವ್ರು, ನಮ್ಮ ಬಂಗಾರಪಟ್ಟೆಯಿಂದ ನಾವು ಏನು ಆ ಬಿಕೋಟೆಗೆ ರಸ್ತೆ ಮಾಡಿರ್ತಕ್ಕಂಥವ್ರು ಇರ್ಬೋದು, ಮತ್ತು ಇವತ್ತೇನು ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ ಮಾಡಿರ್ತಕ್ಕಂಥವ್ರು ಇರ್ಬೋದು, ಈ ಇಂಡಸ್ಟ್ರಿಗಳು ಇರ್ಬೋದು, ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥವ್ರು ಕೆಲಸ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಅದರಿಂದ ಸಿದ್ದರಾಮಯ್ಯನವರೆಲ್ಲ ಇನ್ನು ಯಾರನ್ನ ಕರ್ಕೊಂಬಂದು ನಿಂತ್ಕೊಂಡ್ರೂ ಇಲ್ಲಿ ಇದು ಮಾಡೋಕ್ಕಾಗಲ್ಲ. ಖರ್ಗೆ ಅವ್ರನ್ನ ಅಧ್ಯಕ್ಷ ಮಾಡಿದ್ದಾರೆ. BJP ಯಾವಾಗ ಕಡಿಮೆ ಸೀಟ್ಗಳು ಗೆಲ್ತಾ ಇತ್ತು ಅವತ್ತು ಅವ್ರಿಗೆ ಯಾರ್ಯಾರು ಬೇಕೋ ಅವ್ರನ್ನ ಅಧ್ಯಕ್ಷ ಮಾಡಿದರು. ಇವತ್ತು ಖರ್ಗೆ ಅವ್ರನ್ನ ಕಾಂಗ್ರೆಸ್ಸು ಮುಳುಗ್ತಾ ಇದೆ. ಮುಳುಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಒಂದು ದಲಿತರನ್ನು ನಾವು ಪಾರ್ಟಿಯಲ್ಲಿ ಅಧ್ಯಕ್ಷ ಮಾಡಿದ್ದೀರಿ ಅಂತೇಳಿ ತೋರಿಕೆಗೋಸ್ಕರ ಅವರು ಮಾಡಿದ್ದಾರೆ. ಮಾಜಿ CM ಒಬ್ರು ಕೋಲಾರದಲ್ಲಿ ನಿಂತ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ BJP ಮುಂದೆ ಏನು ಮಾಡ್ತಾರೆ, ಬೇರೆ ಕಡೆ ಅಭ್ಯರ್ಥಿ ಕರ್ಕೊಂಡ್ಬಿಡ್ತೀರಾ ಅಥವಾ ಇಲ್ಲಿ ನಿಲ್ಲಿಸ್ತೀರಾ? ಅದನ್ನ ಈಗ ಪಕ್ಷದಲ್ಲಿ ಹೈಕಮಾಂಡ್ ಡಿಸಿಷನ್ ಮಾಡುತ್ತೆ ಯಾರು ನಿಲ್ಲಿಸ್ಬೇಕು ಏನು ಎತ್ತ ಅಂತ. ಅಲ್ಲ, ನಿಮ್ಮ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ, ಹೊತ್ತೂರು ಬೇಕಾದವರಿಗೆ ಹೆಚ್ಚು ಮತ ಕೊಟ್ಟು ಗೆಲ್ಸಿ ಅಂದ್ಬಿಟ್ಟು ಹೇಳಿದ್ದಾರೆ. ಒಂದು ನಿಮಿಷ ಹೇಳ್ತೀನಿ ಕೇಳಿ, ಪಕ್ಷದಲ್ಲಿ ಯಾರು ಟಿಕೆಟ್ ಕೊಡ್ತಾರೋ ಅವ್ರ ಪರವಾಗಿ ನಾವೆಲ್ಲ ಕೆಲಸ ಮಾಡ್ತೀರಿ. ನಾವು ಯಾವುದು ವೈಯಕ್ತಿಕವಾಗಿ ಯಾರದ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ನಮ್ಮಲ್ಲೂ ಹೈಕಮಾಂಡ್ ಇದೆ, ನಮ್ಮಲ್ಲೂ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಪಾರ್ಟಿ ಅಧ್ಯಕ್ಷರಿದ್ದಾರೆ. ಅವರಲ್ಲೂ ಹೇಳ್ತಾ ಇದ್ರಲ್ಲ, ನಾನು ವರ್ಣನಾ, ನಾನು ಇಲ್ಲ, ನಾನು ಅಲ್ಲ, ನಾನು ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇವೆಲ್ಲ ಜನಗಳು ಅವರೆಲ್ಲ ದೊಂಬರಾಟಗಳೆಲ್ಲ ಮೊದಲಿಂದ ನೋಡಿರ್ತಕ್ಕಂಥವ್ರೆ. ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಅದೇನು ಅಂತೇಳಿ ನಾವು ನೋಡೋಣ. BJP ತಲೆಬಣ ಉಂಟಾಗಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಪಕ್ಕಾ ಸುದ್ದಿ YouTube ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.